गुरुर्देवो महेश्वरः गुरुसाक्षात् परं ब्रह्म तस्मै श्रीगुरवे नमः तस्मै श्रीगुरवे नमः ॐ शान्ति शान्ति शान्ति। ದಿನಗಳು ಹೋಗ್ತಾ ಇವೆ. ಗುರುಗಳು ನಿಮ್ಮ ಬಗ್ಗೆಗೆ ಭಯಂಕರ ಕಳಕಳಿ ಅದ. ನಿಮ್ಗೆ ಹೆಂಗಾರು ಮಾಡಿ ಪೂರ ಪರ್ಫೆಕ್ಟ್ಲಿ ಆರಾಮಾಗಿ ಹೋಗಬೇಕನ್ನೋ ಕಳಕಳಿಯಿಂದ ಚಿಕಿತ್ಸೆಯ ಜೊತೆಗೆ ಸತ್ಸಂಗದ ಲಾಭ ನಿಮಗೆ ತಟ್ಟಲಿ ಅಂತ ತಿಳ್ಕೊಂಡು ದಿನಾಲೂ ಹೊಸ 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 ವಿಷಯ ಒಳಗೊಂಡಂಥ ಜ್ಞಾನವನ್ನು ನಿಮ್ಗೆ ಕೊಡ್ತಾ ಇದ್ದಾರೆ. ಪದೇ ಪದೇ ತಿಳ್ಕೊಳ್ಳಿ, ಯೋಗ ಅನ್ನೋದು ಕೇಳೋದಲ್ಲ, ನೋಡೋದಲ್ಲ, ಓದೋದಲ್ಲ, ಸ್ವಯಂ ನೀವು ಮಾಡಿ ಅದರ ಅನುಭೂತಿ ತಗೊಳ್ಳೋದದು. ಸ್ವಯಂ ನೀವೇ ಮಾಡಬೇಕು. ನೀವೆಲ್ಲಿವರೆಗೂ ಮಾಡೋದಿಲ್ಲ ಯೋಗದ ಲಾಭವನ್ನು ನೀವು ಪಡ್ಕೊಳ್ಳೋದಿಲ್ಲ, ತಿಳ್ಕೊಂಬಿಡಿ. ನಿನ್ನೆ ನಿಮಗೆ ಶಿವನ ಅಷ್ಟೋತ್ತರ ಶತನಾಮಾವಳಿ ಬಗೆಗೆ ನಾ ಹೇಳಿದೆ. ಶತನಾಮಾವಳಿ, ಶಿವನ ಅಷ್ಟೋತ್ತರ ಶತನಾಮಾವಳಿ. ನಾವು ಪೂಜಿಸ್ತಕ್ಕಂಥ ದೇವರೊಳಗೆ ಮುಖ್ಯವಾಗಿ ಮೂರು ಶಕ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ. ಹಿಂದೂ ಧರ್ಮ ಪರಂಪರೆಯೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರ, ಆಮೇಲೆ ಈ ಉಪದೇವತೆಗಳು ಗಣೇಶ ಆಂಜನೇಯ ಇನ್ನಿತರ ದೇವತೆಗಳು ನಂದಿ ಇವರೆಲ್ಲ ಭೃಂಗಿ ಇವರೆಲ್ಲ ಉಪದೇವತೆಗಳು. ಆನಂತರ ಇವು ಕೆಲವೊಂದು ವೀರಭದ್ರ ಆಂಜನೇಯ ಕಾಳಿ ಇವಕ್ಕೆ ಕ್ಷುದ್ರ ದೇವತೆಗಳಂತಾರೆ. ಆ್ಯಕ್ಚುಲಿ ಕ್ಷುದ್ರ ದೇವತೆಗಳಂತಾರೆ. ಮಾಟ ಮಂತ್ರ ತಂತ್ರ ಏನು ಮಾಡ್ತಾರಲ್ಲ ಅದಕ್ಕೆ ಕ್ಷುದ್ರ ವಿದ್ಯೆ ಅಂತಾರೆ. ಇದು ಋಗ್ವೇದ ಸಾಮವೇದ ಮತ್ತು ಏನು ಸಾಮವೇದ ಯಜುರ್ವೇದ ಇವು ಮೂರು ಆಚರಣೆಗಳನ್ನ ಕುರಿತು ಯಜ್ಞ ಯಾಗಾದಿನ ಕುರಿತು ಪೂಜೆ ಪುನಸ್ಕಾರ ಕುರಿತು ಹೇಳಿದ್ರಪ್ಪ ಅಂದರೆ ಅಥರ್ವಣ ವೇದ ತಂತ್ರ ಯಂತ್ರ ಮಂತ್ರದ ಕುರಿತು ಹೇಳ್ತದೆ. ಹೀಗೆ ನಾಲ್ಕು ವೇದಗಳು ನಮ್ಮನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಟೋಟಲಿ ನಾ ಹೇಳೋ ಬಯಸೋದು ಏನಪ್ಪ ಅಂತಂದ್ರೆ, ನಿನ್ನೆ ಶತನಾಮಾವಳಿ ಹೇಳಿದ್ದೆ, ದಿನ ಒಂದು ಯೋಗ ಸಾಧನ ಹೇಳ್ತೀನಿ. ಅದನ್ನು ನೀವು ಮನೆಯೊಳಗೆ ಅಲ್ಲಿ ರೂಮ್ನೊಳಗೆ ಇದ್ದಾಗ ಇಲ್ಲಿ ಸಾಧನ ಮಾಡ್ಕೊಳ್ಳಿಕ್ಕೆ ಬಂದಿರಿ, ಮನೆಯೊಳಗೆ ಆಗೋದಿಲ್ಲ, ನೂರೆಂಟು ಗೊಂದಲದಾಗಿರ್ತೀರಿ. ಇಲ್ಲಿ ಮಾಡ್ಕೊಳ್ಳೋದ್ರಲ್ಲಿ ನೀವು ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಅನಿಸಿದ ಮಟ್ಟಿಗೆ ನಾನು ಹೇಳಿದ್ದನ್ನು ಇಲ್ಲಿ ಮಾಡ್ಕೋಬೇಕರೆ ನೀವು ಯಾರು ಮಾಡ್ಕೊತೀರಿ? ನಾ ಎಷ್ಟು ಕಳಕಳಿ ಅಂತ ಹೇಳಕ್ಕಂತೀರಿ? ಶಿವನ ಅಷ್ಟೋತ್ತರ ಶತನಾಮಾವಳಿ ನಿಮಗೆ ನೆನಪಿಡಬೇಕಾಗಿಲ್ಲ. ಅಟ್ಲೀಸ್ಟ್ ಕುಂತಲ್ಲೇ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನಕ್ಕೆ ಏನಾಗುತ್ತೆ ನಿಮಗೆ ಹೇಳಿ? ಯಾಕನ್ನಬಾರ್ದು? ನಿಮಗೆ ಇನ್ನೂ ಅದ್ರ ಮೇಲೆ ನಂಬಿಕೆನೇ ಬಂದಿಲ್ಲ. ಇದನ್ನು ಅಂದ್ರೆ ನಾ ಉದ್ಧಾರ ಹಾಕಿನಂತ ಅನಿಸೇ ಇಲ್ಲ ನಿಮ್ಗೆ. ನಾ ಎಷ್ಟು ಪಡ್ಕೊಳ್ಳಿ? ಹೆಂಗೆ ಹೇಳಿ? ನಾ ಪದೇ ಪದೇ ಹೇಳ್ತೀನಿ, ಅನೇಕ ಮಂತ್ರಗಳು ನಮ್ಮ ಜೀವನವನ್ನು ಹಸನುಗೊಳಿಸ್ತಾವ. ಬೇಕಾದ ಕಷ್ಟ ಇರಲಿ ಹಸನುಗೊಳಿಸ್ತದ. ನಿಮಗೆ ಗೊತ್ತಿಲ್ಲ, ಅವರಿಗೆ ಕುರ್ಚಿ ಇಲ್ಲಿ ಕಾಣಿಸುತ್ತೆ. ಇನ್ನೊಂದು ಓಕೆ ಇರಲಿ, ಅವ್ರು ಬರಲಿ, ಕೂತ್ಕೋ ಅಮ್ಮ.
ಓಕೆ, ನಿಮಗೆ ಗೊತ್ತಿರಲಿ, ಇವತ್ತು ನಿಮ್ಮ ಮುಂದೆ ಕುಂತ ಈ ವ್ಯಕ್ತಿ ಪದೇ ಪದೇ ನಾ ಹೇಳೋದೇನಪ್ಪ ಅಂದ್ರೆ, ನಾಲ್ಕೈದು ಜನ್ಮಗಳಲ್ಲಿ ನೀವು ಸಾಮಾನ್ಯ ವ್ಯಕ್ತಿಯೊಬ್ಬರು ಏನು ಮಾಡ್ತಾರ ಅದನ್ನು ಮಾಡಿಬಿಟ್ರೆ ಒಂದೇ ಜನ್ಮದಾಗ. ಹೌದಾ? ಅನೇಕ ವಿದ್ಯೆಗಳನ್ನ ಕಲ್ತೀನಿ, ಅನೇಕ ವಿದ್ಯೆಗಳನ್ನ ಕಲ್ತೀನಿ. ಆ ವಿದ್ಯೆಯನ್ನು ಗಳಿಸಿದ ಬಗೆಗೆ ನನಗೆ ಗರ್ವ ಅದ, ಇಷ್ಟು ವಿದ್ಯೆ ತಗೊಂಡಿದ್ದಕ್ಕೆ ಗರ್ವ ಅದ. ಅದನ್ನು ಬಳಸಿ ಅದರ ಫಲವನ್ನು ನಾನು ಉಂಡಿದ್ದೀನಿ, ಅದರ ಫಲವನ್ನು ನಾನು ಉಂಡಿದ್ದೀನಿ. ನಿಮ್ಮ ಮುಂದೆ ಇವತ್ತು 19 ಲಕ್ಷ ಜನ ಶಿಷ್ಯರು ಸುಮ್ಮನೆ ಆಗುವುದಿಲ್ಲ. 108 ಜನ ಬಂದು ತಮ್ಮ ದುಃಖವನ್ನು ಸುಮ್ಮನೆ ಯಾರು ಬಂದರೂ ತೋಡ್ಕೊಳ್ಳೋದಿಲ್ಲ. ಇಲ್ಲಿ ಏನೋ ಕಂಡಾರ ಅವರು. ಹೌದಾ? 62 ವರ್ಷ ಲಾಗಾಯಿತು ನಾ ಇದ್ರೊಳಗೆ ಸಾಧನಾ ಮಾರ್ಗದೋದೀನಿ. ನಿಮ್ಗೆ ಗೊತ್ತಿರಲಿ, ನೀವು ಒದ್ದಾಡ್ತಿರಲ್ಲ, ಆದರೆ ನನ್ನ ಮಟ್ಟಿಗೆ ಪರಮಾತ್ಮ ಎಷ್ಟು ಕರುಣಾಳದ ನಿಮ್ಗೆ ಗೊತ್ತಿಲ್ಲರಿ. ನಾನು ಎಷ್ಟು ಬೇಡಿನಿ, ಎಷ್ಟು ಬೇಡಿನಿ, ಎಷ್ಟು ಬೇಡಿನಿ ಅವಾಗ ಅಂತಂದ್ರೆ, ನಾನು ಬೇಡಿ 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 ದನದಿದ್ದೀನಿ. ನಾನು ಹೇಳೋದನ್ನು ಲಕ್ಷಪಟ್ಟು ಕೇಳಿ, ನಾನು ಬೇಡಿ 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 ದನದಿದ್ದೀನಿ. ಅವ ಎಲ್ಲ ನನಗೆ ಅನಿಸೋದಿಷ್ಟು, ನಾ ಬೇಡಿ ದಣದೆ ಆದರೆ ಅವ ಕೊಟ್ಟು ದಣಿಯಲಿಲ್ಲ ಅಂತ ಅರ್ಥ ಆಗತ್ತೆ ನಿಮಗೆ. ನಾ ಹೇಳಿದ್ದೆಲ್ಲವನ್ನು ಕೊಟ್ಟಾನ್ರಿ. ಭಾಳ ಇದು ನನ್ನ ಜೀವನದೊಳಗೆ ಪವಾಡದು. ನಾ ಏನು ಕೇಳ್ತೇನೆ ಕೊಟ್ಟನು, ಏನು ಕೇಳ್ತೀನಿ ಕೊಟ್ಟನು, ಏನು ಕೇಳ್ತೀನಿ ಕೊಟ್ಟನು, ಒಂದೇ ಒಂದು ದಿವಸ ನಿರಾಶೆ ಮಾಡಿಲ್ಲ ನನಗೆ. ಅಲ್ರಿ, ನಾ ಏನು ಕರುಡಪತಿ ಅಲ್ಲ, ಶ್ರೀಮಂತ ಅಲ್ಲ, ಬಾಯ ಬೆಳ್ಳೆ ಚಿಮಚಿ ಹಿಡ್ಕೊಂಡು ಹುಟ್ಟಿದವನಲ್ಲ. ಅತ್ಯಂತ ಕಡು ಬಡತನದೊಳಗೆ ನೀವು ಹೆಂಗೆ, ನೀವು ಅತ್ಯಂತ ಬಡತನದಾಗ ಅದರಿ ಅಷ್ಟೊಂದು. ಈಗ ಏನು ಹೇಳಿ, ಬಡತನಕ್ಕೆ ಶ್ರೀಮಂತಿಗೆ ಏನು ವ್ಯಾಖ್ಯಾನ ಅದಪ್ಪ ಅಂತಂದ್ರೆ, ಈಗ ಯಾರೂ ಬಡವರಿಲ್ಲ. 60 ವರ್ಷದ ಹಿಂದೆ ಆ ಕಲ್ಪನೆ ಇತ್ತು, ಇವ ಬಡವ ಅವ ಶ್ರೀಮಂತ ಅಂತ ತಿಳ್ಕೊಂಡು. ಈ ಸದ್ಯಕ್ಕೆ ನಾ ಹೇಳಿದ್ದು ಯಾರು ಬಡವರಿಲ್ಲರಿ. ಇಲ್ಲಿ ಹಂದಿಗಳು ಬರ್ತಾವೆ, ಇಲ್ಲಿ ಹಂದಿಗಳು ಒಮ್ಮೆ ಕಾಡ್ತಾವ, ಹಂದಿಗಳು ಒಳಗೆ ಬಂದು ಹಾಳು ಮಾಡೋಕತ್ತಾನ. ಹಂದಿ ಸಾಕೋದವ್ರು ಇರ್ತಾರಲ್ಲ, ಅವರು ಬಿಟ್ಟು ಹೋಗ್ಬಿಡ್ತಾರೆ. ಅವರು ನಾವು ಅವ್ರಿಗೆ ಫೋನ್ ಮಾಡ್ತೀವಿ, ಅವ್ರು ಹಿಡಿದು ಹೊರಗೆ ಹಾಕ್ತಾರೆ. ನಾನು ಕೇಳೇನು, ಹಂದಿ ಹಿಡಿಯೋರು, ಹಂದಿ ಸಾಕೋರು ಇವತ್ತು ಕರೋಡ್ಪತಿ ಅದಾರ. ಕರೋಡ್ಪತಿ ರೀ, ಕೋಟಿಗಟ್ಟೆ ರೊಕ್ಕದ ಹೊರತ್ರ ಲಕ್ಷ ಬಿಡ್ರಿ. ಬರೀ ಪಾಯ್ಕಾನಿ ಕ್ಲೀನ್ ಮಾಡೋರು. ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, ಲಕ್ಷ ಲಕ್ಷ ರೂಪಾಯಿ ಗಟ್ಟಲೆ ಏನು ಆಸ್ತಿ ಮಾಡಿದ್ರೆ ಗೊತ್ತದನು. ಮತ್ತು ಯಾರಿಗೆ ಬಡವರು ಅಂತೀರಿ ನಿಮಗೆ? ಮೊದಲು ಕೊರಮರ ಅಂತ ಬರ್ತಿದ್ರು, ಒಂದು ಮದುವೆ ಆತಪ್ಪ ಅಂದರೆ ಒಂದು ಏನ್ರ ಇದಾತಪ್ಪ ಅಂದ್ರೆ ಯವ್ವಾ ನೀಡ್ರಿ ಯವ್ವಾ ಭಗವಾನೇ, ಒಂದು ಕೂಸನ್ನು ಇಟ್ಟು ಒಂದು ಜೋಳಿಗೆಯಾಗಿ ಒಂದು ಕೂಸನ್ನು ಹಾಕ್ಕೊಂಡು ಬಂದು ಹೊದರವರು ನಾವು ಹಚ್ಚಿ ಹಚ್ಚಿ ಬೇಯ್ತಿದ್ದೀವಿ. ಏನೈತಿ ತಲೀತೀರಿ ನೀವು? ಹಾಂ, ಹಿಂಗೆ ಅಂತಕೊಂಡು ಒಬ್ಬರಾದ್ರೆ ಬರ್ತಾರೆ, ನೀವು ಒಬ್ಬರಾದ್ರೆ ಬಿಕೆ ಬಿಡಕ್ಕೆ ಬರ್ತಾರಣ್ಣ. ನಿಮ್ಮ ಮನೆಯಾಗ ಏನ್ರಿ ಉಳಿದ್ರೆ ಯಾರು ಇವ್ರು ಕೊಡಕ್ಕೆ ಬರ್ರಿ? ಏ, ಯಾಕೆ ಸೊಕ್ಕನ ಮೈ ಅಂತಾರೋ ನಿಮಗೆ, ನಮಗೇನು ಕಮ್ಮಿ ಇದೆ ಅಂತ ತಿಳ್ಕೊಂಡು ಅಂತಾರೆ ಅವರು. ಯಾರು ಯಾರಿಗೆ ಕೇಳೋರಿಲ್ಲ, ಯಾರು ಯಾರು ಬಡವರೇ ಇಲ್ಲ. ಈಗ ನಮ್ಮಲ್ಲಿ ಕಟ್ಟಿಗೆ ತುಡುಗಿಲು ಒಯ್ತಿದ್ರು, ಇವತ್ತು ಕಟ್ಟಿಗೆ ಸಾಗರ ಅಷ್ಟು ಹೊಟ್ಟಿವಿ ಒಯ್ರಿ ಅಂದ್ರೆ ಕಟ್ಟಿಗೆ ಒಯ್ಯೋದಿಕ್ಕಿಲ್ಲ, ಎಲ್ಲರೂ ಸಿಲಿಂಡರ್ ಉರಿತಾರೆ. ಅದಕ್ಕೆ ಈಗ ಫಾರೆಸ್ಟ್ ಬೆಳೆಯಿದೆ ಸಣ್ಣಗೆ, ಅದೊಂದು ಖುಷಿ. ಹೆಂಗೆ ನೋಡ್ರಿ, ಚೇಂಜ್ ಆಗೈತಿ ವಾತಾವರಣ. ಈಗ ಭಿಕ್ಷೆ ಬೇಡುವರು ಇಲ್ಲ, ಮತ್ತು ಭಿಕ್ಷೆ ಬೇಡುವರು ಹೆಂಗದಾರಂದು ಅವರು ಕರೋಡ್ಪತಿಗಳದಾರ. ಕಾರನೇ ಕುತ್ಕೊಂಡು ಯಾರು ಭಿಕ್ಷೆ ಬೇಡಪ್ಪ ಹಾಕ್ರಪ್ಪ ಅಂದ್ರೆ 5 ರೂಪಾಯಿ ಹಾಕಿದ್ರೆ ಒಗಿತಾರ ನಿಮ್ಮ ಮೋತಿಗೆ. ಮತ್ತೆ ಹಾಳೆ ಅವರು 5 ರೂಪಾಯಿ ಹಾಕಿದ್ರೆ ಹಾಳೆ ಒಗಿತಾರ ಹಾಯ್ ಅಂತಾರ. ಕಾರಿಟ್ಟು ನೋಡೋದು ಏನು ಕಮ್ಮಿ ಆಗೈತಿ ನಿನಗೆ? 20 ರೂಪಾಯಿ ಕೊಡಾಕ, 20 ರೂಪಾಯಿ ಕೊಡಾಕ ಐದ ಕಮ್ಮಿ ಆಗೈತಿ ನಿನಗೆ, ಅದು ಬೈತಾರ. ಎಂಥ ಕಾಲ ಐತಿ ಗೊತ್ತದನು. ಇನ್ನು ಕೆಲ ಮಂದಿ ಮಂಗಳಮುಖಿಯರು ಮುಗೀತಪ್ಪ, ಎಷ್ಟು ಗಳಿಸ್ತಾರೆ ಗೊತ್ತದ? ಅವ್ರ ಕಡೆ ಎಷ್ಟು ರೊಕ್ಕದ ಗೊತ್ತೇನು? ಯಾರಿಗೆ ಯಾರೂ ಬಡವರಿಲ್ಲರಿ. ನೀವು ಹಾಳೆ ನೀವ ಬಡವರಾಗಿರಿ ಈಗ ಅವ್ರ ಮುಂದೆ, ಅಂಥವ್ರ ಮುಂದೆ ನೀವ ಬಡವರಾಗಿರಿ. ಹೇಳ್ತೀನಲ್ಲ, ಹಂದಿ ಸಾಕೋರಿಗೆ ಸಿಕ್ಕಾಪಟ್ಟ ರೊಕ್ಕದ ಕೈಯಾಗ. ನನಗೆ ಆಶ್ಚರ್ಯ ಅನಿಸುತ್ತೆ, ಐಫೋನ್ ಇಟ್ಟರ, ಐಫೋನ್ ಇಟ್ಟಾರ್ರಿ ಗೊತ್ತದನು. ಅದಕ್ಕೆ ಬಡವ್ರು ಯಾರು, ಶ್ರೀಮಂತರು ಯಾರು? ನನಗೆ ಕನ್ಫ್ಯೂಷನ್ ಆಗತೈತಿ. ಬಡತನಕ್ಕೆ ವ್ಯಾಖ್ಯಾನ ಏನಪ್ಪ ಅಂದ್ರೆ, ನೀವು ಆಲ್ಟೋ ಕಾರ್ ಇಟ್ಟಿರಿ, ಒಂದ ಸಿಂಗಲ್ ಬೆಡ್ರೂಮ್ ಅಥವಾ 2 ಬೆಡ್ರೂಮ್ ಮನೆ ಇದ್ರೆ ನೀವು ಬಡವರು. 2 ಬೆಡ್ರೂಮ್ ಮನೆ ಇದ್ರೆ ಬಡವರು, ಆಲ್ಟೋ ಕಾರ್ ಇಟ್ಟರು ಬಡವರು. ಹೌದಾ?
ಮತ್ತು ಎಲ್ಲರ ಮರ್ಸಿಡಿಸ್ ಬೆಂಜ್ ಮತ್ತು ಅರಮನೆ ಅಂತ ಮನೆ ಕಟ್ಟಿದ್ರೆ ಅವಾಗ ಸ್ವಲ್ಪ ಶ್ರೀಮಂತರು ಅವ್ರಿಗಿಂತ ಇಷ್ಟ ಇಷ್ಟ ಇದಕ್ಕಂದ್ರೆ ಉಳ್ಕಿದ್ದು ಯಾರಿಗೂ ಏನು ಕಮ್ಮಿ ಇಲ್ಲ ತಿಳ್ಕೊಂಬಿಡ್ರಿ. ಹೀಗಾಗಿ ಎಲ್ಲರೂ ಸೆಲ್ಫ್ ಸಫಿಷಿಯಂಟ್, ಗಂಡನು ದುಡಿತಾರೆ ಹೆಣ್ಮಕ್ಳು ದುಡಿತಾರೆ, ಗಂಡು ದುಡಿತಾರೆ ಹೆಣ್ಮಕ್ಳು ದುಡಿತಾರೆ, ಹೀಗಾಗಿ ಅವ್ರಿಗೂ ಸೊಕ್ಕು ಇವಿಗೂ ಸೊಕ್ಕು. ಯಾರು ಯಾರೋ ಜಿ ಅನ್ನೋದಿಲ್ಲ, ಈಗ ನಾ ಏನು ಕಮ್ಮಿ ನೀ ಏನು ಕಮ್ಮಿ, ನಾ ಏನು ಕಮ್ಮಿ ನೀ ಏನು ಕಮ್ಮಿ, ಎಲ್ಲರೂ ಇಡೀ ಜಗತ್ತು ಹಂಗದ, ಎಲ್ಲರೂ ಎಲ್ಲರೂ ಮಸ್ಕ್ ಹಾಕಿ ಹೊಂಟಾರ, ಎಲ್ಲರೂ ಎಲ್ಲರೂ ಅಂಬಾನಿ ಹಾಕಿ ಹೊಂಟಾರ, ಎಲ್ಲರೂ ಅದಾನಿ ಹಾಕಿ ಹೊಂಟಾರ, ಸುಖನ ಇಲ್ಲ ಅವಕ್ಕೆ. ಬೇಕಾದ ರೊಕ್ಕ ಇದ್ದ ಅದಾನಿ ಆಗಬೇಕು, ಅವ್ರ ಮೇನ್ ಏನು ಮಾಡಪ್ಪ ನಾನು ಅದಾನಿ ಆಗಬೇಕು, ಅವ್ರ ರೀಚ್ ಗೋಲ್ ರೀಚ್ ಆಗ್ಬೋದು. ಆದ್ರೆ ನಾ ಏನು ಹಂಗೆ ಕಾಣಲಿಲ್ಲ, ನಾನು ನೀವು ಹೆಂಗೆ ನನ್ನ ಕಡೆ ಮುಖ ಮಾಡಿ ಆಸಕ್ತಿಯಿಂದ ಸಂತೋಷದಿಂದ ಕೇಳ್ತಿರಲ್ಲ, ಒಂದು ಸಲ ನಾ ಒಂದು ಕಾಲಕ್ಕೆ ನಾನು ಹಾಗೆ ನೀವೆಲ್ಲ ಕುಂತಿರಲ್ಲ ಹಂಗೆ ಕುಂತು ಕೇಳ್ತಿದ್ದೆ ಮತ್ತೊಬ್ಬ ಗುರುಗಳು ಮಾತನ್ನು. ಇವತ್ತು ನಾನು ಒಬ್ಬ ಗುರು ಆಗಿದ್ದೀನಿ, ನಾನು ಅವಾಗ ಕಲಿಸ್ಕೊಂಡಿದ್ದೆ ಎಷ್ಟು ಚಂದ ಭಕ್ತಿಯಿಂದ ಅವ್ರ ನಮಸ್ಕಾರ ಮಾಡಿ ಅವ್ರು ವಾಣಿ ಕೇಳ್ತಾರಲ್ಲ, ನಾನು ಒಂದು ದಿವಸ ಗುರು ಆಗಬೇಕಂತ ಕನಸ್ಕೊಂಡಿದ್ದೆ. ಗುರು ಆದ ಈ ಗುರು ಆಗಲಿಕ್ಕೆ ಎಷ್ಟು ಪರಿಶ್ರಮ ಆಗಿದೆ ನಿಮ್ಗೆ ಗೊತ್ತಿಲ್ಲ, ಹೌದಾ? ಎಷ್ಟು ಜೀವ ತೆತ್ತಿನ ಗೊತ್ತಿಲ್ಲ, ಎಷ್ಟು ಕಷ್ಟಪಟ್ಟೇನು ಗೊತ್ತಿಲ್ಲ, ಈ ಆಶ್ರಮ ಕಟ್ಟಾಗಿ ಎಷ್ಟು ಕಷ್ಟಪಟ್ಟೇನು ಗೊತ್ತಿಲ್ಲ, ಹೌದಾ? ಯಾರಿಗೂ ಅರ್ಥನೇ ಆಗೋದಿಲ್ಲ, ಯಾರಿಗೂ ಅರ್ಥನೇ ಆಗೋದಿಲ್ಲ, ಯಾರಿಗೂ ಬಿಡ್ರಿ. ನಿಮ್ಮ ತಂದೆ ತಾಯಿಗಳಾಗಿ ನಿಮ್ಮ ನಿಮ್ಮ ಪರಿಶ್ರಮ ಎಷ್ಟು ಎಷ್ಟು ನಿಂತು ಕಷ್ಟಪಟ್ಟಿರಿ, ನಿಮ್ಮ ಮಕ್ಕಳಿಗೆ ಅರ್ಥ ಆಗೋದಿಲ್ಲ, ಅಕ್ಕನಿಗೆ ಅರ್ಥ ಆಗೋದಿಲ್ಲ. ಒಂದು ದಿವ್ಸ ಚಂದನ ಸೀರೆ ಉಡ್ಲಿಲ್ಲ, ಒಂದು ದಿವ್ಸ ಚಂದನ ಪ್ಯಾಂಟ್ ಹಾಕ್ಲಿಲ್ಲ ಗಂಡ ಅದಾವ, ನೀವು ಚಂದನ ಸೀರೆ ಉಡ್ಲಿಲ್ಲ, ಮತ್ತೆ 400 ರೂಪಾಯಿ ಸೀರೆ 500 ರೂಪಾಯಿ ಸೀರೆ ಬಿಟ್ಟಿರಿ. ಈಗ ನಿಮ್ಮ ಮಕ್ಕಳು 6,000 ರೂಪಾಯಿದ್ದು ಡ್ರೆಸ್ ತೊಗೊಂತಾರೆ, ಅವರು ಆರಾಮ್ ತೊಗೊಂತಾರೆ, ಅವರು 6,000 ರೂಪಾಯಿ ಡ್ರೆಸ್. ನಿಮ್ಗೆ ಡಬ್ಬ ಫೋನ್ ಇದ್ದು 1,000 1.5 ಸಾವಿರ ಫೋನ್ ನಿಮ್ಮ ಕೈಗೆ ಅದಾವ, ಐಫೋನ್ ಅವ್ರ ಕಡೆ ಅದಾವ, ಹೌದಾ? ಅವ್ರಿಗೆ ರೊಕ್ಕದ ಬೆಲೆನೇ ಗೊತ್ತಿಲ್ಲ. ನೀವೇನು ರೀ ಹಾಕೋರಿ, ನಾವು ಅಷ್ಟು ಕಷ್ಟಪಟ್ಟು ನಿಮ್ಮ ಕರ್ಮ ಅಂತಾರೆ ಅವರು, ನಿಮ್ಮ ಕರ್ಮ ಅದು, ನಾವೇನು ಮಾಡೋದು ಅದಕ್ಕೆ, ಇಷ್ಟು ಸಲೀಸಾಗಂತಾರ್ರಿ ಗೊತ್ತಾ? ಅಂತೂ ಅವ್ರ ಬಡತನವೋ ಶ್ರೀಮಂತಿಕೆಯೋ ಇಷ್ಟು ಬೆಳೆದ್ವಿ ಆದರೆ ಒಂದು ಸಾಥಿ ಕೊಟ್ಟದ್ದಂದ್ರೆ ಪರಮಾತ್ಮ ಒಂದೇ ಮಾತನ್ನ ಹೇಳಿದ್ನಲ್ಲ, ಅವ ಕೊಟ್ಟದನೇ ಇರಲಿಲ್ಲ, ನಾನು ಬೇಡಿದನದೇ.